ಬೀದರ್ ಲೋಕಸಭಾ ಚುನಾವಣೆ ರಣಕಹಳೆ ಪ್ರಾರಂಭಿಸಿದ ಈಶ್ವರ್ ವಿ ಖಂಡ್ರೆ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿ ಘೋಷಣೆಯಾದ ಬಳಿಕ ಪ್ರಪ್ರಥಮ ಬಾರಿಗೆ ಬೀದರ್ ಜಿಲ್ಲೆಗೆ ಭೇಟಿ ನೀಡಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಬರುವ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಪೂರ್ವ ಸಿದ್ಧತೆ. ಬೀದರ್ ಜಿಲ್ಲೆಯಲ್ಲಿ ಬೃಹತ್ ಪ್ರಚಾರ ಸಭೆ ಹಮ್ಮಿಕೊಳ್ಳಲಾಗಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಖಂಡ್ರೆ ಅವರ ಪರ ಪ್ರಚಾರಕ್ಕೆ ಘಟಾನುಘಟಿ ನಾಯಕರು ಪ್ರಚಾರಕ್ಕೆ ಆಗಮಿಸಲಿದ್ದಾರೆಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದರು. ಇನ್ನು ಈಶ್ವರ್ ಖಂಡ್ರೆ ಪರ ಪ್ರಚಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ, ಡಿಸಿಎಂಜಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ಹಾಗೂ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವು ಘಟಾನುಘಟಿ ನಾಯಕರು ಆಗಮಿಸಲಿದ್ದಾರೆ. ಬರುವ ದಿನಾಂಕ 2/4/2019 ಬೃಹತ್ ಪ್ರಚಾರ ಸಭೆ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ 5 ಲಕ್ಷಕ್ಕಿಂತ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಖಂಡ್ರೆ ವಾಗ್ದಾಳಿ ನಡೆಸಿದ್ದಾರೆ. ಅವರು ಬರೀ ಸುಳ್ಳು ಭರವಸೆಗೆ ಜನರ ಖಾತೆಗೆ 15 ಲಕ್ಷ ರೂಪಾಯಿ ಹಣ ಜಮಾ ಮಾಡಿಲ್ಲ, ಹೀಗೆ 10 ಹಲವು ಸುಳ್ಳು ಭರವಸೆ ನೀಡಿ ಜನ ಬೇಸತ್ತಿದ್ದಾರೆ. ಬರುವ ದಿನಗಳಲ್ಲಿ ರಾಹುಲ್ ಗಾಂಧಿ ಪ್ರಧಾನಿಯಾಗ್ತಾರೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿಕೆ ನೀಡಿದ್ದಾರೆ. ಬರುವ 2ನೇ ತಾರೀಕು ಬೀದರ್ನಲ್ಲೇ ಒಂದು ಬೃಹತ್ ಪ್ರಚಾರ ಸಭೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಅತ್ಯಂತ ಹಿರಿಯ ಕಾಂಗ್ರೆಸ್ನ ಮುಖಂಡರು, ರಾಷ್ಟ್ರೀಯ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಸಮನ್ವಯ ಸಮಿತಿ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು, ಮತ್ತು ನಾನು ಆಹ್ವಾನ ಮಾಡಿದ್ದೇನೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಕುಮಾರಸ್ವಾಮಿ ಅವರಿಗೆ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರು, ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಅವರು, ಮುನಿಯಪ್ಪರವರು, ಸಿಎಂ ಇಬ್ರಾಹಿಂರವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬಂಡೆಪ್ಪ ಕಾಶಂಪುರ್ ಅವರು, ಇನ್ನೋರ್ವ ಜಿಲ್ಲಾ ಸಚಿವರುಗಳಾದಂಥ ಶ್ರೀ ರಾಜಶೇಖರ್ ಪಾಟೀಲ್ ಅವರು, ರಹೀಂ ಖಾನ್ ಅವರು, ಶಾಸಕರು, ಉತ್ತರದಲ್ಲಿ ಕೃಷ್ಣ ಬೈರೇಗೌಡರನ್ನ ಗೆಲ್ಲಿಸುವುದು ನಮ್ಮ ಜವಾಬ್ದಾರಿ, ದೇವೇಗೌಡ. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ಪರಸ್ಪರ ತಾಳಮೇಳಕ್ಕೆ ಕೊನೆಯ ಕ್ಷಣದವರೆಗೂ ಕಸರತ್ತು ನಡೆಸುತ್ತಿವೆ. ಕೆಲ ಕ್ಷೇತ್ರಗಳಲ್ಲಿ ಕಗ್ಗಂಟು ಮುಂದುವರಿಯುತ್ತಿದ್ದಂತೆ ಅನೇಕ ಕಡೆ ಮೈತ್ರಿ ಸೂತ್ರ ಸುಮಂಗಳಗೊಳ್ಳುತ್ತಿದೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸುವ ಕುರಿತು ಬುಧವಾರ ಸಂಜೆ ನಡೆದ ಸಭೆಯಲ್ಲಿ ಮೈತ್ರಿ ಪಕ್ಷಗಳ ಮುಖಂಡರು ಪಾಲ್ಗೊಂಡಿದ್ದರು. ಈ ವೇಳೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಕೃಷ್ಣ ಬೈರೇಗೌಡ ಅವರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಬರುವುದು ತಮ್ಮ ಜವಾಬ್ದಾರಿ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹೇಳಿದರು. ಬೆಂಗಳೂರು ನಗರದ 3 ಕ್ಷೇತ್ರಗಳ ಅಭ್ಯರ್ಥಿಗಳು ತಮ್ಮ ಅಭ್ಯರ್ಥಿಗಳೇ. ಬೆಂಗಳೂರು ಉತ್ತರದಲ್ಲಿ ಕೃಷ್ಣ ಬೈರೇಗೌಡ ಅವರನ್ನ ಗೆಲ್ಲಿಸಲು ನಾವು ಜವಾಬ್ದಾರಿ ತೆಗೆದುಕೊಂಡಿದ್ದೇವೆ, ಚಾಚು ತಪ್ಪದೆ ನಾವು ಕೆಲಸ ಮಾಡುತ್ತೇವೆ ಎಂದು ಈ ಸಭೆಯಲ್ಲಿ ದೇವೇಗೌಡರು ಕೃಷ್ಣ ಬೈರೇಗೌಡರ ಸಮ್ಮುಖದಲ್ಲೇ ಪಣ ತೊಟ್ಟರು. ಜೆಡಿಎಸ್ ಕಚೇರಿ ಜೆಪಿ ಭವನದಲ್ಲಿ ನಡೆದ ಈ ಸಭೆಯಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್, ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ, ಶಾಸಕರಾದ ಗೋಪಾಲಯ್ಯ, ಆರ್ ಮಂಜುನಾಥ್, ಎಂಎಲ್ಸಿ ಶರವಣ, ಪ್ರಕಾಶ್, ಬೆಂಗಳೂರು ಉತ್ತರ ಕ್ಷೇತ್ರದ ವ್ಯಾಪ್ತಿಯ ಜೆಡಿಎಸ್ ಕಾರ್ಪೊರೇಟರ್ ಸೇರಿದಂತೆ ಜೆಡಿಎಸ್ನ ಅನೇಕ ಪ್ರಮುಖರು ಭಾಗವಹಿಸಿದ್ದರು. ಬೆಂಗಳೂರು ಉತ್ತರದಲ್ಲಿ ಜೆಡಿಎಸ್ಗೆ ಪ್ರಬಲ ಅಭ್ಯರ್ಥಿ ಸಿಗಲಿಲ್ಲ. ಕಾಂಗ್ರೆಸ್ನಿಂದ ಕರೆಸಿ ಜೆಡಿಎಸ್ ಪಕ್ಷದ ಹೆಸರಿನಲ್ಲಿ ನಿಲ್ಲಿಸುವ ಪ್ರಯತ್ನವನ್ನ ನಡೆಯಿತು, ಆದರೆ ಇದಕ್ಕೆ ಕಾಂಗ್ರೆಸ್ನವರಾಗಲಿ ಒಪ್ಪಲಿಲ್ಲ. ಕೊನೆಗೆ ಅನಿವಾರ್ಯವಾಗಿ ಜೆಡಿಎಸ್ ಪಕ್ಷವು ಈ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿತು. ಕೃಷ್ಣ ಬೈರೇಗೌಡ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. Running a coalition government with the National Party Congress and the JDS is a regional party. We have shared the seat. For us, JDS they have given 8 seats and Congress is going to contest 20 seats. So we are going to work together to see that the strength of the Bharatiya Janata Party is reduced in Karnataka. There will be no question of any area of difference. We will try to do our best to see that the Bharatiya Janata Party this time will be reduced. ವಂಚಕ ನೀರವ್ ಮೋದಿ ಕರೆತರಲು ಸಿಬಿಐ ಅಧಿಕಾರಿಗಳು ಇಂದು ಲಂಡನ್ಗೆ.
ಇದೇ ವೇಳೆ ಬಂಧನ ಭೀತಿಯಿಂದ ನೀರವ್ ಮೋದಿ ಅರ್ಜಿ ಸಲ್ಲಿಸಿದ್ದು ಶುಕ್ರವಾರ ನ್ಯಾಯಾಲಯದಲ್ಲಿ ಈ ಪ್ರಕರಣದ ವಿಚಾರಣೆ ನಡೆಯಲಿದೆ. ಇದಕ್ಕೂ ಮುನ್ನವೇ ಸಿಬಿಐ ತಂಡ ಲಂಡನ್ಗೆ ತೆರಳಿ ನೀರವ್ ಮೋದಿ ಆರ್ಥಿಕ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟ ಮಹತ್ವದ ದಾಖಲೆ ಪತ್ರಗಳು ಮತ್ತು ದಸ್ತಾವೇಜುಗಳನ್ನು ಸಲ್ಲಿಸಿವೆ. ಜಂಟಿ ನಿರ್ದೇಶಕ ಶ್ರೇಣಿಯ ನೇತೃತ್ವದ ಉನ್ನತಾಧಿಕಾರಿ ತಂಡ ಇಂದೇ ಲಂಡನ್ಗೆ ತೆರಳಲಿದ್ದು ನೀರವ್ನ ಭಾರತಕ್ಕೆ ಹಸ್ತಾಂತರ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ತೀವ್ರಗೊಳಿಸಲಿದೆ. ನೀರವ್ ಮೋದಿಗೆ ಜಾಮೀನು ನೀಡಿದ್ದೆ ಆದರೆ ಆತ ನ್ಯಾಯಾಲಯಕ್ಕೆ ಹಾಜರಾಗಲು ವಿಫಲನಾಗ್ತಾನೆ ಎಂಬ ಬಗ್ಗೆ ಗಮನಾರ್ಹ ಅಂಶಗಳಿವೆ ಎಂದು ಜಿಲ್ಲಾ ನ್ಯಾಯಾಧೀಶರಾದ ಮೇರಿ ಮೆಲೋನ್ ಜಾಮೀನು ನಿರಾಕರಿಸಿ ಮಾರ್ಚ್ 29ರವರೆಗೆ ನ್ಯಾಯಾಂಗ ಬಂಧನದಲ್ಲಿರುವಂತೆ ಆದೇಶಿಸಿದ್ದರು. ಪುನೀತ್ ರಾಜ್ಕುಮಾರ್ ಅನ್ನ ಇಂಪ್ರೆಸ್ ಮಾಡಿದ ಜಿ ಸರಿಗಮಪ ಸ್ಪರ್ಧಿ ರೂಬಿನಾ. ಸರಿಗಮಪ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ ಸಿನಿಮಾದ ಬೊಂಬೆ ಹೇಳುತ್ತೈತೆ ಹಾಡಿನ ದಾಟಿಯಲ್ಲಿ ತಮ್ಮ ಶಾಲೆಯ ಬಗ್ಗೆ ಹಾಡಿದ್ದು ವೈರಲ್ ಆಗಿತ್ತು. ಆಕೆ ಹಾಡು ಕೇಳಿ ಈಗ ಆ ಹಾಡನ್ನ ಪವರ್ ಸ್ಟಾರ್ಗೆ ಕಳುಹಿಸಬೇಕು ಎಂದು ತೀರ್ಪುಗಾರರಾದ ವಿಜಯ್ ಪ್ರಕಾಶ್ ಹೇಳಿದ್ದರು. ಈ ಕೆಲಸವನ್ನ ಇದೀಗ ಜೀ ಕನ್ನಡ ಮಾಡಿದೆ. ರುಬಿನಾ ಜೊತೆಯಲ್ಲಿ ಕುಳಿತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಕೆ ಹಾಡಿದ ಹಾಡನ್ನ ಕೇಳಿದ್ದಾರೆ. ರುಬಿನಾ ಹಾಡು ಕೇಳಿ ತಮ್ಮ ಸಿನಿಮಾದ ಹಾಡೊಂದು ಈ ಮಟ್ಟಿಗೆ ಪ್ರೇರಣೆಯಾಗಿದ್ದು ನೋಡಿ ಸ್ವತಃ ಪುನೀತ್ ಖುಷಿಯಾಗಿದ್ದಾರೆ. ಜೊತೆಗೆ ಹಾಡು ಹಾಡಿದ ರುಬಿನಾರನ್ನ ಮೆಚ್ಚಿಕೊಂಡಿದ್ದಾರೆ. ಕಣ್ಣುಗಳನ್ನ ನಾನಿನ್ನೊಂದು 10 ವರ್ಷ ನೋಡ್ತಾನೆ ಇರ್ಬೋದು. ಆ ಕಣ್ಣಲ್ಲೇ ಒಂದು ಪ್ರಾಥಮಿಕ ಶಾಲೆ ಅಡಗಿದೆ. ಎಷ್ಟೋ ಪಾಠಗಳನ್ನ ಕಲಿಸ್ತಾ ಇದೆ. ನಮಗೇನೋ ಕಲಿಸ್ಲಿಕ್ ಬಂದ್ಬಿಡ್ತಾರೆ. ರುಬಿನಾ ಹಾವೇರಿ ಬಳಿ ರಸ್ತೆ ಅಪಘಾತ. ಇಬ್ಬರು ಸಹ ಕಲಾವಿದರು ನಿಧನರಾಗಿದ್ದಾರೆ. ರಬ್ಬಾನಿ ಬ್ಯಾಂಡ್ ಆರ್ಕೆಸ್ಟ್ರಾ ಗಾಡಿ ಬೆಳಗಿನ ಜಾವ ಹಾವೇರಿ ಬಳಿ ಅಪಘಾತವಾಗಿದ್ದು ರಬ್ಬಾನಿ ಟ್ರಂಪೆಟ್ ಮಾಸ್ಟರ್ ಇಬ್ಬರು ಸಹ ಕಲಾವಿದರು ನಿಧನರಾಗಿದ್ದಾರೆ.